ಮೈಂಡ್ ಬ್ಲೋಯಿಂಗ್, ಮೈಂಡ್ ಬ್ಲೋಯಿಂಗ್ ನನಗೆ ಕಣ್ಣಲ್ಲಿ ಬರ್ತಾ ಇದೆ ಸರ್. ಅವ್ರ ಎನರ್ಜಿ ಏನಪ್ಪ ಅದು, ಅದು ಎನರ್ಜಿನ ಅದು, ಎಸ್ ಈಸ್ ವೆರಿ ಗ್ರೇಟ್, ಈಸ್ ವೆರಿ ಗ್ರೇಟ್. ನಮಗೆಲ್ಲ ಅವರ ತಂದೆ ಒಂದು ಒಳ್ಳೆ ಮಾದರಿಯಾಗಿದ್ದರು. ಈಗ ಈಸ್ ಕಂಟಿನ್ಯೂಯಿಂಗ್ ದಟ್ ಸೇಮ್ ಥಿಂಗ್, ಈಸ್ ಕಂಟಿನ್ಯೂಯಿಂಗ್ ಇಟ್. ನಮಗೆ ಅವರು ಹಾಗೆ ಇರಬೇಕು. ವಿ ಡೋಂಟ್ ವಾಂಟ್ ಶಿವರಾಜ್ ಕುಮಾರ್ ಟು ಬಿ ಅನ್ ಓಮ್ ವಿಲನ್, ವಿ ವಾಂಟ್ ಹಿಮ್ ಟು ಬಿ ಅನ್ ಹೀರೋ ಲೈಕ್ ದಿಸ್, ಟು ಗುಡ್ ಸೆಂಡ್ ಎ ಗುಡ್ ಮೆಸೇಜ್. ನಮ್ಮ ಕನ್ನಡ ನಾಡಿನ ಒಂದು ಹೆಸರನ್ನು ಅವರು ಉಳಿಸ್ತಾ ಇದ್ದಾರೆ. ಅವರು ಹೀಗೆ ಬೆಳಿಬೇಕು, ಅವರು ಇನ್ನೂ 100 ವರ್ಷ ಆಯುಷ್ಮಾನ್ ಭವಾಗಿ ಇರಬೇಕು ಅಂತ ನಾವು ಆಶೀರ್ವಾದ ಮಾಡ್ತೀವಿ. ಅವ್ರನ್ನ ಬೆಳೆಸಿ ನಮ್ಮ ಈ ಒಂದು ಸಿನಿಮಾನ ಒಂದು ಕ್ರಾಂತಿ ರೀತಿಯಲ್ಲಿ ತಗೊಂಡೋದ್ರೆ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ಸಂಗೀತ, ಸಂಗೀತ ಅನ್ನೋದೊಂದು ಆರ್ಟ್. ಆ ಆರ್ಟನ್ನು ಒಂದು ರೋಗವನ್ನು ನಿವಾರಣೆ ಮಾಡೋಕ್ಕೋಸ್ಕರ ಬಳಸಿದ್ದಾರೆ ಅನ್ನೋ ವಿಚಾರ ಇದೆಯಲ್ಲ, ಒಂದು ಸತ್ಯವಾದ ವಿಚಾರ. ಮತ್ತು ಆ ಒಂದು ಕಾಡಲ್ಲಿ ಸಿಂಹ ತಗೊಂಡೋಗಿದ್ದಾರೆ, ಅದನ್ನು ಅವರು ತುಂಬಾ ಪ್ರಾಕ್ಟಿಕಲ್ಲಾಗಿ ತೋರಿಸಿದ್ದಾರೆ. ಇದನ್ನು ಸೈಕಾಟ್ರಿಸ್ಟ್ಗಳು ಮತ್ತು ವಿಚಾರವಾದಿಗಳೆಲ್ಲ ಸೇರಿ ಮಾಡಿರೋದು ಸಿನಿಮಾ ಅಂತ ಅನಿಸುತ್ತೆ. ಇದರಲ್ಲಿ ಯಾವುದೋ ಒಂದು ಡಾಂಬರೀಕರಣ ಅಥವಾ ಇನ್ನೊಂದಿನೊಂದೆಲ್ಲ ಏನಿಲ್ಲ. ಕೆಲವು ನಮಗೆ ಗ್ರಾಫಿಕ್ಸ್ ಎಲ್ಲ ಬೇಕಾಗಿಲ್ಲ ಅಂತ ಅನಿಸ್ತಿತ್ತು. ಬೇಕಾದರೆ ಅಣ್ಣವ್ರ ಫಿಲಮ್ ಅಂತಂದರೆ ನ್ಯಾಚುರಲ್ಲಾಗಿ ಮಾಡ್ಬೋದಾಗಿತ್ತು. ಮುಂದಕ್ಕೆ ಇಂಥ ಸಿನಿಮಾಗಳಲ್ಲಿ ಸಾಧ್ಯವಾದಷ್ಟು ಗ್ರಾಫಿಕ್ಸ್ನ ಕಮ್ಮಿ ಮಾಡಿ ಅಣ್ಣವ್ರ ಮಗ ಅಂತ ಇಂಥದೇ ಒಂದು ನ್ಯಾಚುರಲ್ ಫಿಲಮ್ನೇ ಮಾಡಲಿ, ಗ್ರಾಫಿಕ್ಸ್ ಕಮ್ಮಿ ಮಾಡಿಬಿಡಲಿ. ಅವರ ವಿತೌಟ್ ಮೇಕಪ್ ಅವರ ಒಂದು ಈ ವಯಸ್ಸಲ್ಲಿ ನನಗೂ ನನ್ನ ಪಕ್ಕದಲ್ಲಿದ್ದವ್ರಿಗೆ ಕೇಳಿದೆ ಎಷ್ಟಪ್ಪ ವಯಸ್ಸು, ನನಗೆ ಆಗಲೇ ಐ ಆಮ್ ನಿಯರ್ ಬೈ 50 ನಾವು, ಇವರು ವಯಸ್ಸು ಎಷ್ಟಿವಾಗ ಅಂತ ಕೇಳಿದೆ. ಬರೀ 54 ರೀ ಅಂತಂದರೆ ನಂಬಕ್ಕಾಗ್ತಲ್ಲಪ್ಪ, ನಮಗೆ ದೊಡ್ಡವರವರು ಅಂತಂದೆ. ಸೊ ಇವತ್ತಿನ ಮಕ್ಕಳ ಜೊತೆಯಲ್ಲಿ ಅವರು ಒಬ್ಬ ತಂದೆ ಸ್ಥಾನ ಇರತಕ್ಕಂಥವ್ರು ಆ ಒಂದು ಹೀರೋಯಿನ್ ಜೊತೆಯಲ್ಲಿ ಪಾತ್ರ ಮಾಡಬೇಕಾದ್ರೆ ಎಷ್ಟು ಮೈಮರೆತು ಪಾತ್ರ ಮಾಡ್ತಾಯಿದ್ರು. ಅವರು ಖಂಡಿತ ನಟ ಸಾರ್ವಭೌಮರೇ, ಅವರ ತಂದೆಯ ಪರಕಾಯ ಪ್ರವೇಶ ಅವರು ಸದಾ ಮಾಡ್ತಾಯಿದ್ದಾರೆ. ಇವರು ನಮ್ಮ ನಾಡಿನ ಒಂದು ಹೆಮ್ಮೆಯಾಗಿ ಉಳಿತಾರೆ. ಅವ್ರಿಗೆ 200 ವರ್ಷ ಆಯಸ್ ಕೊಡಲಿ. ಈ ಸಿನಿಮಾ ಟೈಟಲ್ ಅವ್ರಿಗೆ ಮಾದರಿಯಾಗಲಿ, ಈ ಒಂದು ಸಿನಿಮಾ ಕ್ರಾಂತಿಕಾರಿಯಾಗಲಿ, ಈ ಸಿನಿಮಾನ ಹಳ್ಳಿ ಹಳ್ಳಿಗೂ ಬೇಗ ತಗೊಂಡೋಗ್ಲಿ ಅಷ್ಟೇ. ಒಳ್ಳೆಯದಾಗಲಿಪ್ಪ.